ಭಾರತದ ಪ್ರಧಾನಮಂತ್ರಿಗಳಾಗಿರುವಂತ ಮೋದಿಯವರಿಗೆ ಕಿವಿ ಮಾತನ್ನ ಹೇಳಿದ್ದೇನೆ, ಅಡ್ವೈಸ್ ಮಾಡಿದ್ದೇನೆ. ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಇದು ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿಗಳಿಗೆ ಕಪಾಳ ಮೋಕ್ಷ ಅಲ್ಲ. ನಾನು ನಿಮ್ಮ ಮೂಲಕ ಬಿಜೆಪಿಯವರನ್ನ ಮತ್ತು ಮಿಸ್ಟರ್ ಮೋದಿಯನ್ನ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರವೃತ್ತಿಯಿಂದ ದೇಶಕ್ಕೆ ಇವತ್ತು ಅಗೌರವವನ್ನ ತರ್ತಾ ಇದ್ದೀರಿ. ಪ್ರೆಸಿಡೆಂಟ್ ಆಫ್ ಅಮೆರಿಕಾ ವಿದೇಶದ ಫೋರಂ ಅಲ್ಲಿ ಹೇಳಿರುವಂತದ್ದು ಎಲ್ಲೋ ಒಂದು ಕಡೆ ಹೇಳಿರೋದಲ್ಲ, ಇದು ನಿಜಕ್ಕೂ ಸಹ ಭಾರತಕ್ಕೆ ಆಗಿರುವಂತಹ ದೊಡ್ಡ ಅಪಮಾನ. ಇದಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಆಗಿದ್ದಾರೆ. ನಾನು ನಿಮ್ಮ ಜೊತೆಯಲ್ಲಿ ಎರಡು ವಿಚಾರಗಳನ್ನ ಮಾತನಾಡಲಿಕ್ಕೆ ಕರೆದಿದ್ದೆ. ಮೊದಲನೇದು, ಭಾರತ ಪ್ರಜಾತಂತ್ರ ವ್ಯವಸ್ಥೆಗೆ, ಅಹಿಂಸಾ ಧರ್ಮಕ್ಕೆ, ಸತ್ಯಾಗ್ರಹ ವಿಚಾರಕ್ಕೆ, ಮಾನವ ಹಕ್ಕುಗಳ ವಿಚಾರಕ್ಕೆ, ಹಾಗೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಭಾರತ ಅತ್ಯಂತ ಪ್ರಸಿದ್ಧಿ ಮತ್ತು ಒಂದು ರೀತಿಯಲ್ಲಿ ಈ ವಿಚಾರಗಳಿಗೆ ವಿಶ್ವಗುರು ಭಾರತ. ಇಂತಹ ವಿಚಾರಗಳಿಗೆ ವಿಶ್ವಗುರು ಆಗಿರುವಂತಹ ಭಾರತ, ಈಗ ಭಾರತದಲ್ಲಿ ಆಧುನಿಕ ವಿಶ್ವಗುರು ಅಂತ ಬಿಂಬಿಸ್ಕೊಳ್ತಕ್ಕಂಥ ಪ್ರಧಾನಿಗಳಿಗೆ, ನೆನ್ನೆ ವಿಯೆಟ್ನಾಂಗೆ ಹೋಗಿ ಯಾರು ಅಮೇರಿಕದ ಈ G20 ಸಮಿತಿಯ ಮೀಟಿಂಗ್ಗೆ ಬಂದಿದ್ದಂಥವರು ವಿಯೆಟ್ನಾಂಗೆ ಇಲ್ಲಿಂದ ಹೋಗಿ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತ ಮೋದಿಯವರಿಗೆ ಕಿವಿ ಮಾತನ್ನ ಹೇಳಿದ್ದೇನೆ, ಅಡ್ವೈಸ್ ಮಾಡಿದ್ದೇನೆ. ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಗೌರವ ನೀಡಬೇಕು ಅಂತೇಳಿ ಹೇಳಿದ್ದೇನೆ ಅಂತೇಳಿ ವಿಯೆಟ್ನಾಂನಲ್ಲಿ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಏನಿದ್ರ ಅರ್ಥ, ಯಾವ ದೇಶ ಮಾನವ ಹಕ್ಕುಗಳ ರಕ್ಷಣೆಗೆ, ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗೆ, ಪ್ರಜಾತಂತ್ರ ಹಕ್ಕುಗಳ ರಕ್ಷಣೆಗೆ ವಿಶ್ವಕ್ಕೆ ಗುರು ಆಗಿರುವಂತಹ ಭಾರತ ಇವತ್ತು ಅಮೇರಿಕದ ಅಧ್ಯಕ್ಷರಿಂದ ಭಾರತದ ಪ್ರಧಾನಿ ಯಾರು ಹೇಳದೇ ಇದ್ರು ನಾನು ವಿಶ್ವಗುರು ಅನ್ನುವಂತ ರೀತಿಯಲ್ಲಿ ಬಿಜೆಪಿ ಮತ್ತು ಮೋದಿಯವರು ತನ್ನನ್ನ ತಾನು ವೈಭವಿಸ್ಕೊಳ್ತಕ್ಕಂತ ಮೋದಿಯವರಿಗೆ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಮಾನವ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ, ಇದಕ್ಕೆ ಹೆಚ್ಚು ಗೌರವ ಕೊಡಬೇಕು ಅಂತೇಳಿ ಅಮೇರಿಕದ ಅಧ್ಯಕ್ಷರು ಇಲ್ಲಿ ಮೋದಿಗೆ ಹೇಳಿ ಹೋಗಿದ್ದೇನೆ ಅಂತೇಳಿ ವಿಯೆಟ್ನಾಂನಲ್ಲಿ ಹೇಳಿದ್ದಾರೆ ಅಂದ್ರೆ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ಹೋಗಿದೆ, ಭಾರತದಲ್ಲಿ ಇವತ್ತು ಮಾನವ ಹಕ್ಕುಗಳ ಹರಣ ಆಗ್ತಾ ಇದೆ, ಭಾರತದಲ್ಲಿ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಇದು ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿಗಳಿಗೆ ಕಪಾಳ ಮೋಕ್ಷ ಅಲ್ವಾ. ಮಣಿಪುರದ ಘಟನೆ ಬಗ್ಗೆ, ಹರಿಯಾಣದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದೇ ರೀತಿಯ ಈ ಸ್ವಾತಂತ್ರ್ಯಗಳ ರಕ್ಷಣೆ ಆಗ್ತಾ ಇಲ್ಲ ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ನಾನು ನಿಮ್ಮ ಮೂಲಕ ಬಿಜೆಪಿಯವರನ್ನ ಮತ್ತು ಮಿಸ್ಟರ್ ಮೋದಿಯನ್ನ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರವೃತ್ತಿಯಿಂದ ದೇಶಕ್ಕೆ ಇವತ್ತು ಅಗೌರವವನ್ನ ತರ್ತಾ ಇದ್ದೀರಿ. ಇದನ್ನ ಒಂದು ರೀತಿಯಲ್ಲಿ ದೇಶಕ್ಕೆ ಅಗೌರವ ತರುವಂಥದ್ದು ದೇಶಕ್ಕೆ ದ್ರೋಹ ಮಾಡಿದಾಗ. ನಿಮಗೇನಾದರೂ ಸ್ವಲ್ಪನಾದರೂ ಈ ನಮ್ಮ ದೇಶದ ಘನತೆ ಗೌರವದ ಬಗ್ಗೆ, ನಮ್ಮ ದೇಶದ ಸಂವಿಧಾನದ ಬಗ್ಗೆ, ನಮ್ಮ ದೇಶದ ಪರಂಪರೆ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಕಿಂಚಿತ್ತಾದರೂ ಬದ್ಧತೆ ಇದ್ರೆ ಬಿಜೆಪಿ ಅಂಡ್ ಮಿಸ್ಟರ್ ಮೋದಿ ಈಗಲಾದರೂ ಎಚ್ಚೆತ್ತುಕೊಂಡು ರಾಷ್ಟ್ರದಲ್ಲಿ ಆಗಿರುವಂತ ಮಾನವ ಹಕ್ಕುಗಳ ಹರಣ ಮತ್ತು ಸ್ವಾತಂತ್ರ್ಯ ಭಯ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಆಗಿರುವಂತ ದಮನಕಾರಿ ಪ್ರವೃತ್ತಿಗೆ ಪ್ರಧಾನಮಂತ್ರಿಗಳು ಕ್ಷಮೆಯನ್ನ ಯಾಚಿಸಬೇಕು. ಇದು ಒಂದು. ಎರಡನೇದು, ಈ ಮಾನವ ಹಕ್ಕುಗಳ ರಕ್ಷಣೆಗೆ
ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಆ ಮಣಿಪುರಕ್ಕೆ ಹೋಗಲು ಅಂತ ವಿಚಾರದ ಹಿನ್ನೆಲೆಯಲ್ಲಿ ಕೆಲವು ಪತ್ರಕರ್ತರು ಅಲ್ಲಿ ಹೋಗಿ ವಸ್ತುನಿಷ್ಠ ರಿಪೋರ್ಟ್ ಅನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಅವರಲ್ಲಿ FIR ಮಾಡ್ತಾರೆ. ಪ್ರಧಾನಮಂತ್ರಿಗಳು ಯಾವುದೇ ಪತ್ರಿಕಾ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುವಂತ ಪ್ರವೃತ್ತಿನೇ ಅವರಿಗಿಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ಆಷಾಢಭೂತಿ ದೇಶ ಪ್ರೇಮ ಬಿಡಿ. ನೈಜ ದೇಶ ಪ್ರೇಮವನ್ನ ಮೈಗೂಡಿಸ್ಕೊಂಡು ಭಾರತದ ಸುಮಾರು 140 ಕೋಟಿ ಭಾರತೀಯರು ಯಾರಿದ್ದಾರೆ ಅವರ ರಕ್ಷಣೆಯ ದೃಷ್ಟಿಯಲ್ಲಿ ಏನೆಲ್ಲ ಕ್ರಮಗಳನ್ನ, ಅವರ ಮೌಲ್ಯಗಳನ್ನ ಅಥವಾ ಮಾನವ ಹಕ್ಕುಗಳ ರಕ್ಷಣೆ ಮಾಡತಕ್ಕಂಥ ಅದಕ್ಕೆ ಏನು ಕ್ರಮಗಳನ್ನ ತೆಗೆದುಕೋಬೇಕು. ಈಗ ಅರಣ ಆಗಿರೋದಕ್ಕೆ ನೀವು ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ನನ್ ಅದರ್ ದನ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ವಿದೇಶದ ಫೋರಂ ಅಲ್ಲಿ ಹೇಳಿರುವಂತದ್ದು ಎಲ್ಲೋ ಒಂದು ಕಡೆ ಹೇಳಿರೋದಲ್ಲ, ಇದು ನಿಜಕ್ಕೂ ಸಹ ಭಾರತಕ್ಕೆ ಆಗಿರುವಂತಹ ದೊಡ್ಡ ಅಪಮಾನ. ಇದಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಆಗಿದ್ದಾರೆ. ಹಾಗಾಗಿ ಅವರನ್ನ ಕ್ಷಮೆಯನ್ನ ಯಾಚಿಸಬೇಕು ದೇಶದ ಜನರನ್ನ ಅನ್ನುವಂತ ಆಗ್ರಹವನ್ನ ಮಾಡ್ತೇನೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ನಮ್ಮ ರಾಜ್ಯದಲ್ಲಿ ಇನ್ನ 2024 ಪಾರ್ಲಿಮೆಂಟ್ ಚುನಾವಣೆ ಇನ್ನ 8 ತಿಂಗಳ ಮೇಲಿದೆ. ಹತಾಶರಾಗಿರುವಂತ ವಿರೋಧ ಪಕ್ಷಗಳು, ಗುಂಪುಗಾರಿಕೆಯಿಂದ ಕೂಡಿರುವಂತಹ ವಿರೋಧ ಪಕ್ಷಗಳು, ಮೈನ್ ಅಪೋಸಿಷನ್ ಯಾವ ಭಾರತೀಯ ಜನತಾ ಪಾರ್ಟಿ, ಎಷ್ಟರ ಮಟ್ಟಿಗೆ ನೈತಿಕವಾಗಿ ದಿವಾಳಿ ತನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅತ್ತರ 4 ತಿಂಗಳಾಯ್ತು ಈ ಚುನಾವಣೆ ಮುಗಿದು. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಥಾನ ಅತ್ಯಂತ ಪ್ರಮುಖ, ಮುಖ್ಯಮಂತ್ರಿಗಳ ಸ್ಥಾನ ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖ ವಿರೋಧ ಪಕ್ಷದ ನಾಯಕರ ಸ್ಥಾನ ಅನ್ನೋದನ್ನ ಅರ್ಥಕೊಳ್ಳದೆ ಗುಂಪುಗಾರಿಕೆಗಳ ಕಾರಣದಿಂದ ವಿಧಾನಸಭೆನಲ್ಲಿ ವಿರೋಧ ಪಕ್ಷ ನಾಯಕರನ್ನ ಮಾಡ್ಕೊಳ್ಳಿಕ್ಕಾಗಿಲ್ಲ ಬಿಜೆಪಿಗೆ, ವಿಧಾನ ಪರಿಷತ್ತಿನಲ್ಲಿ ಮಾಡ್ಕೊಳ್ಳಕ್ಕಾಗಿಲ್ಲ ವಿರೋಧ ಪಕ್ಷದ ನಾಯಕನಿಗೆ, ಹಾಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಚೇತಕರು ವಿಪ್ ಅದು ಸಹ ಕ್ಯಾಬಿನೆಟ್ ರ್ಯಾಂಕ್ ಅದನ್ನು ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಅರೆ ಇರುವ ಸ್ಥಾನಗಳನ್ನ ಬಳಸಿಕೊಂಡು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನ್ಯೂನತೆಗಳಿದ್ದರೆ ನ್ಯೂನತೆಗಳನ್ನ ಸರಿಪಡಿಸುವಂತ ಚಾಟಿ ಏಟು ಬೀಸಿಸ್ಲಿಕ್ಕೆ ಅವಕಾಶ ಇದೆ. ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಅನ್ನ ಕೊಡ್ಲಿಕ್ಕೆ, ಈಗ ಉದಾಹರಣೆಗೆ ಕಾವೇರಿ ಇಶ್ಯೂ, ಇವತ್ತು ಏನಾದ್ರೂ ಕಾವೇರಿ ಇಶ್ಯೂನಲ್ಲಿ ನೀರು ಹರಿತಾ ಇದ್ರೆ ಇದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರ. ಅಲ್ಲಿ ಎರಡಿದ್ದಾವೆ, ಒಂದು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್, ಇನ್ನೊಂದು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ. ಈ ಎರಡು ಸಮಿತಿಗಳಲ್ಲಿ 9 ಜನ ಚೇರ್ಮನ್ ಸೇರಿ 9 ಜನ ಇದ್ದಾರೆ. ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲೂ ಚೇರ್ಮನ್ ಕೇಂದ್ರ ಸರ್ಕಾರದವರು, ಪ್ಲಸ್ ಅದರ್ 4 ಕೇಂದ್ರ ಸರ್ಕಾರದ ನಾಮಿನೀಸ್, ರೆಗ್ಯುಲೇಟರಿ ಅಥಾರಿಟಿ ಚೇರ್ಮನ್ ಅಗೈನ್ ಕೇಂದ್ರ ಸರ್ಕಾರದ ಪ್ರತಿನಿಧಿ, ಪ್ಲಸ್ 4 ಜನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಇದರ ಜೊತೆಗೆ 4 ರಾಜ್ಯದ ಒಬ್ಬೊಬ್ಬರು ಪ್ರತಿನಿಧಿಗಳು, ಕರ್ನಾಟಕದ ಒಬ್ರು, ತಮಿಳ್ನಾಡಿನವರೊಬ್ರು, ಪಾಂಡಿಚೇರಿಯವರೊಬ್ರು, ಕೇರಳದ ಒಬ್ರು. ಅದರಲ್ಲಿ ಬಹುತೇಕರು ಲೋಯರ್ ರೈಪೇರಿಯನ್ನ ಪರವಾಗಿ ನಿಲ್ತಾ ಇರುವಂತದನ್ನ ನಾವು ಕಾಣ್ತಾ ಇದ್ದೇವೆ. ಒಬ್ಬಂಟಿಯಾಗಿ ಕರ್ನಾಟಕದ ಪ್ರತಿನಿಧಿ ಅಲ್ಲಿ ಎರಡು ಸಮಿತಿಗಳಲ್ಲಿ ಮಾಡುವಂತದ್ದು ಇರಬೇಕಾದ್ರೆ ಬಹುಶಃ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಜೀವಂತವಾಗಿದ್ರೆ ರಾಜ್ಯ ಸರ್ಕಾರದ ಜೊತೆನಲ್ಲಿ ರಾಜ್ಯದ ಹಿತವನ್ನ ಕಾಪಾಡತಕ್ಕಂತ ದೃಷ್ಟಿಯಿಂದ ಕೇಂದ್ರದ ಮೇಲೆ ಒತ್ತಡ ತರಲಿಕ್ಕೆ ಸಾಧ್ಯತೆ ಇತ್ತು. ನಾನು ಒಂದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. 2009 ನಾನು ವಿರೋಧ ಪಕ್ಷದ ನಾಯಕನಿದ್ದೆ, ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿದ್ದರು, ನಾನು ವಿಧಾನ ಪರಿಷತ್ತಲ್ಲಿದ್ದೆ. ಯಾವಾಗ ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ ಈಗ ಪ್ರವಾಹ ಬಂದು ಅಲ್ಲಿ ಬಹಳಷ್ಟು ದೊಡ್ಡ ನಷ್ಟ ಆದಾಗ, ಆಗ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ನಾವು ವಿರೋಧ ಪಕ್ಷದ ನಾಯಕರು, ಅಂದಿನ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ, ಅದೊಂದು ಪ್ರೈಮ್ ಮಿನಿಸ್ಟರ್ ಏರಿಯಲ್ ಸರ್ವೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟ್ ಅಲ್ಲಿ 1500 ಕೋಟಿ ವಿಶೇಷ ಅನುದಾನವನ್ನ ಅನೌನ್ಸ್ ಮಾಡಿ ಹೋದ್ರು. ನಾನು ನಿಮ್ಮ ಮೂಲಕ ಕೇಳ್ತೇನೆ, ವಿರೋಧ ಪಕ್ಷದವರಿಗೆ ಏನಾದರೂ ಸಹ 25 ಜನ MPಗಳು ಕೊಟ್ಟಿದ್ದಾರೆ ಇಲ್ಲಿ ಬಿಜೆಪಿನವರು, ನಿಮಗೆ ಏನಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ದಿದ್ರೆ
ನಿಮ್ಮ ವಿರೋಧ ಪಕ್ಷದ ನಾಯಕರುಗಳ ಇದ್ದಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕಾವೇರಿನಲ್ಲಿ ನೀರಿಲ್ಲ ರೆಗ್ಯುಲೇಟರಿ ಕಮಿಟಿನಲ್ಲಿ 5 ಜನ ಕೇಂದ್ರದ ನಾಮಿನೇಟೆಡ್ ಮೆಂಬರ್ಸ್ ಚೇರ್ಮನ್ ಸೇರಿದ್ದಾರೆ ಹಾಗೆ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲೂ ಸಹ 5 ಜನ ಕೇಂದ್ರದವರು ಇದ್ದಾರೆ ಅವರಿಗೆ ಹೇಳಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇನ್ಫ್ಲೋ ಔಟ್ಫ್ಲೋ ಸ್ಟೋರೇಜ್ ಕ್ರಾಪ್ ಪ್ಯಾಟರ್ನ್ ಇದನ್ನ ಅರ್ಥ ಮಾಡಿಕೊಂಡು ಅಲೋಕೇಶನ್ ಮಾಡುವಂತದಕ್ಕೆ ಹೇಳ್ರಿ ಏನು ಅಂತ ಹೇಳುವಷ್ಟು ಬದ್ಧತೆ ಬಿಜೆಪಿನವ್ರಿಗೆ ಇಲ್ವಲ್ಲ ಈಗ ಇದ್ದಕ್ಕಿದ್ದಾಗೆ ಪೋಲರೈಸೇಷನ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ